ನೋಡ್ರಿ, ನೀವು ಎಂಥವ್ರಿಗೆ ಪ್ರಶ್ನೆಗಳು ಕೇಳ್ತೀರಿ? ಸ್ವಲ್ಪ ಏನಾರೇ ಇದ್ದಾರೆ, ಹೆಂಗ ಆಗ್ತಾರ, ಹೆಂಗ ಆಗ್ತಾರ ಅಲ್ಲ ಐತಿ ಮಾಲ. ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತಾವ. ಅದು ಅದು ಮುಂದೆ ಹೇಳ್ತೇನೆ, ನಾನು ಉಚ್ಚಾಟನೆ ಮಾಡಿದಾಗ ಹೇಳ್ತೇನೆ. ಎಲ್ಲಿ ಅಸಮಾಧಾನ? 45 ರೂಪಾಯಿದು ಮಾಸ್ಕ ಯಡಿಯೂರಪ್ಪನವ್ರ, ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ 8 ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ, ನಾನು ಗುರ್ತಿಲ್ಲ, 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ, ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡಿನಂತ ಹೇಳಿದ್ರಿ ಬೆಂಗಳೂರು ಬಳಿ. ಆ 10,000 ಬೆಡ್ ಬಾಡಿಗೆ, ಇದು ತಲೆ ಇಟ್ಕೋರಿ, ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಲ್ಲ ನಿಮ್ಗೆ, ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ, ಒಂದು ಪರ್ ಡೇ ಎಷ್ಟು? ಹಾಂ, 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ, ಎಲ್ಲ ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತತ್ತನ್ನ ಕರೋನಾದಾಗ? ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರು ಕೇಳ್ರಿ, ಈಗ ಶಶಿಪಾಲ್ನ ಮಾಡಿದ್ದೆ, ಅದಕ್ಕೆ ನನಗೆ ಕೇಳಿದ್ರು, ನಾ ಎಲ್ಲ ತೆಗೆವಂದ್ರೆ ನನ್ನ ಮಾಡಲಿಲ್ಲ. ಕರೀತಾ 8,000 ಕೋಟಿ ರೂಪಾಯಿ ಹೊಡೆದಾರ ಅದರೊಳಗೆ, 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ್ರಮ್ಮ ನೋಡ್ರಿ, ಒಂದು ದವಾಖಾನೆಯಾಗ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಅದೇ ಹೇಳಕತ್ತೀನ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರಿ ತುಡುಗ್ರೆ ಅಲ್ಲ, ಯಾವ ಸರ್ಕಾರ ಇದ್ರೂ ಭಾರಿ ಹೇಳೋರಲ್ಲ. ನಿಮ್ಮ ಸರ್ಕಾರ ಐತ್ರಿ, ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ತಾನೇತಿ. ನಾವು ವಿಧಾನಸಭೆಯೊಳಗೂ ನಾನು ಹೇಳಿದೆ, ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದು, ನನಗೆ 580,000 ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲ್ನಾಗ. ನಾನು ಕರೋನಾಕ್ಕೆ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ, 580,000 ರೂಪಾಯಿ ಕೊಟ್ಟಿನ. ಅದನ್ನೇ ವಿಧಾನಸಭಾದಾಗ ಕೇಳಿದೆ, ಒಬ್ಬ ಬಡು 580, ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು, ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ, ನಾ ತೊಗೊಂಡಿಲ್ಲ. ನಂದೆ ಇನ್ನೂ ತನ ನಾನು ಎಮ್ ಎಲ್ ಎಗಳಿಗೆ ಎಲ್ಲ ಫೆಸಿಲಿಟಿ ಐತಿ, ನನಗೆ 1 ಕೋಟಿ ರೂಪಾಯಿದು ಆಪ್ರೇಷನ್ ಮಾತ್ರನು ಗೌರ್ಮೆಂಟ್ ತುಂಬ್ತದೆ. ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ, ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚು ನಾ ಕ್ಲೇಮ್ ಮಾಡಿಲ್ಲ. ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿಸಿ ತೊಗೋತಾರೆ ಎಮ್ ಎಲ್ ಎಗಳು, ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ, ವರ್ಷ 4-5 ಲಕ್ಷ ರೂಪಾಯಿ ಮಾಡ್ತಾರೆ. ನಮ್ಮ ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರೆ ನೋಡ್ರಿ. ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಎಷ್ಟೈತೆ ಗೊತ್ತೈತೆ, ನಮ್ಗೆ 2 ಲಕ್ಷ ರೂಪಾಯಿ ಪಗಾರ ಐತೆ ನನಗೆ. ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ 65,000 ರೂಪಾಯಿ ಬರ್ತೈತೆ ನನಗೆ. ಮತ್ತು ನಾನು ಔಷಧ ಗುಳಿಗೆ ಇದು ಚಸ್ಮಾ ತೊಗೋದು, ಹಾಂ ಅದೇನು ಇದು ನಾವು ಶುಗರ್ದವ್ರದ್ದು ಇದು ತೊಗೋತೀವಲ್ಲ ಇನ್ಸುಲಿನ್, ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡವ್ರಿಗೆ ಕೊಡೋಲ್ಲ. ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ, ಇವರು ಇವ್ರದ್ದೆಲ್ಲ ಇವ್ರು ಮಾಡಲಿ, ನನ್ನ ಮ್ಯಾಗ ನೋಟಿಸ್ ಕೊಡಲಿ, ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ, ಇವ್ರದ್ದೆಲ್ಲ ಬಣ್ಣ ತೆಗಿತೀನಿ. ಬಿ ಸಿ ಪಾಲ್ರು ಅವರು ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ, ಬಿ ಸಿ ಪಾಲ್ರು ಕೃಷಿ ಮಂತ್ರಿ ಹೆಂಗಿದ್ರು ನೋಡೋದು, ನೀವು ಹೋಗಿ ಕೇಳ್ರಿ ಪಾಪ ಆಫ್ ದಿ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟ್ರಿಗೆ, ಈ ಕೃಷಿ ಇಲಾಖೆದವ್ರು ಕೇಳ್ರಿ ಎಷ್ಟು ಪ್ರಾಮಾಣಿಕರಿದ್ರು. ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು, ಇಂಥ ಕೃಷಿ ಮಂತ್ರಿ ಎಂದೂ ಬಂದಿರಲಿಲ್ಲ ನಮ್ಮ ಕರ್ನಾಟಕದಾಗ. ಆ ರೈತರಿಗೆ ತಾಡ್ಪತ್ರ ಕೊಟ್ರಲ್ರಿ, ಎಷ್ಟು ಕಳಪೆ ಮಟ್ಟದ ಗುರ್ತೈತೆ ನಿಮ್ಗೆ ಆ ಇದ್ರ ಮ್ಯಾಗ ಹಾಕಲಕ್ಕ ಕೃಷಿ ಹೊಂಡದ್ದು. ಹೋಗಿ ಕೇಳ್ರಿ ರೈತರಿಗೆ, ಡೂಪ್ಲಿಕೇಟ್ ಔಷಧ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ. ಹುಳುಗಳು ಸಾಯೋದು ಅಲ್ಲ, ಹುಳುಗಳು ದಪ್ಪ ಆಗ್ಲಕತ್ತಿದ್ದು. ಇವ್ರೇನು ನನಗೆ ನೈತಿಕತೆ ಹೇಳ್ತಾರೆ ರೀ? ಎಲ್ಲ ಸೆಂಟ್ರಲೈಸ್ ಮಾಡಿದ್ರು ರೈತರ ಔಷಧ ಕೊಡೋ ಖರೀದಿಗೆ, ಎಲ್ಲ ಸೆಂಟ್ರಲೈಸ್ ಬೆಂಗಳೂರಿನ ಖರೀದಿ ಮಾಡೋದು ಅವ್ರು ಕೊಟ್ಟು ಕಳಿಸೋದು ಇಲ್ಲಿ ಬಿಜಾಪುರಕ್ಕೆ. ಇಲ್ಲ ಅಗ್ರಿಕಲ್ಚರ್ ನಮ್ಮ ಆಫೀಸರ್ಗೆ ಹೋಗಿ ಕೇಳ್ರಿ ನೀವು, ತಾಡ್ಪತ್ರೆ ಅಂತದು ಕೊಟ್ಟಾರ ಅನ್ನೋದು. ಇವೆಲ್ಲ ರೈತರು ಉದ್ಧಾರ ಮಾಡೋರ,
ಇವೆಲ್ಲ ತೆಗೆದ್ರೆ ಭಾಳ ಹೊಂಡ್ತಾವೆ. ಹಾಂ, ಯಡಿಯೂರಪ್ಪ ಹೇಳಿರ್ತಾನ ಮತ್ತೆ ಮಗ್ಗಲ ಮತಕ್ಷೇತ್ರ ಮಗ್ಗಲೇ ಅದು ಹಿರೇಕರೂರ ಅದು ಯಾವ್ದ್ರ ಶಿಕಾರಿಪುರ ಒಂದು ಹಳ್ಳಿ ಶಿಕಾರಿಪುರ ಬರ್ತೈತಿ, ಒಂದು ಹಿರೇಕರು ಬರ್ತದೆ. ಇವ್ರನ್ನ ಅವ್ರು ಸಮಾಧಾನ ಮಾಡ್ಬೇಕು, ಇವ್ರನ್ನ ಅವ್ರು ಸಮಾಧಾನ ಮಾಡ್ಬೇಕು ಅಷ್ಟೇ. ಆ ಬಣಕಾರ ಅಂತ ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ರಲ್ಲ, ನಮ್ಮ ಪಕ್ಷದ ಎಮ್ ಎಲ್ ಎ ಇದ್ರು, ಅವ್ರ ತಂದೆಯವರು ಬಿ ಜಿ ಬಣಕಾರದ ಸ್ಪೀಕರ್ ಇದ್ರು. KSRTC ಬಸ್ನ ಗಾಡಿ ಆಡ್ತಿದ್ವಿ ಒಬ್ಬ MLA. ಇವತ್ತು ಯಾರು ಏನಮ್ಮ ನಾವು ಯಾರು ಅಡ್ಡಾಡ್ತೀವ ಆಟ ಪ್ರಾಮಾಣಿಕ ಮಂತನದು ಬಣಕಾರವ್ರು ಅಂತವ್ರು ಬಲಿ ಕೊಟ್ರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ್ಕೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.